ಹಾಯ್ ಫ್ರೆಂಡ್ಸ್, ನಾನು ವಾಸು. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ನಾನು ಇವತ್ತು ನಿಮ್ಗೆ ಒಂದು ಹೊಸ ಫೋನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ನೋಕಿಯಾ ಎಕ್ಸ್ ಫೈವ್ ಬಗ್ಗೆ. ಈ ಫೋನ್ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ, ಹಾಗೆ ಚೈನಾದಲ್ಲಿ ಫೋನ್ ಲಾಂಚ್ ಆಗಿದೆ. ಇಂಡಿಯಾದಲ್ಲಿ ಲಾಂಚ್ ಆದರೆ ನೋಕಿಯಾ ಎಕ್ಸ್ ಫೈವ್ ಅಂತ ಹೇಳೋದಿಲ್ಲ, ನೋಕಿಯಾ 5.1 Plus ಅಂತಲೇ ಹೇಳ್ತಾರೆ. ಯಾಕೆಂದರೆ ಆಲ್ರೆಡಿ ಇಂಡಿಯಾದಲ್ಲಿ ನೋಕಿಯಾ 5.1 ಲಾಂಚ್ ಆಗಿತ್ತು, ಹಾಗೆ ಚೈನಾದಲ್ಲಿ ನೋಕಿಯಾ ಎಕ್ಸ್ ಅಂತ ಒಂದು ಫೋನ್ ಲಾಂಚ್ ಆಗಿತ್ತು. ಎರಡೂ ಫ್ಲಾಪ್ ಆಯಿತು. ಸೊ ಅದರ ನೆಕ್ಸ್ಟ್ ವರ್ಷನ್ನೇ ಈ ಫೋನ್ ಅಂತಲೇ ಹೇಳ್ಬೋದು. ಸೊ ಬಟ್ ಈ ಫೋನಲ್ಲಿ ಏನು ಡಿಫ್ರೆನ್ಸ್ ಇದೆ, ಏನು ಸ್ಪೆಷಾಲಿಟಿ ಇದೆ ಅಂತಂದರೆ, ಈ ಫೋನಲ್ಲಿ ನಿಮಗೆ ಫುಲ್ ಡಿಸ್ಪ್ಲೇ ಹಾಗೆ ನೋಚ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಇದೇ ಈ ಫೋನ್ನ ಸ್ಪೆಷಾಲಿಟಿ. ಹಾಗೆ ಇದು ಇಂಡಿಯಾದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ, ಲಾಂಚ್ ಆದ್ರೂನು ನಿಮಗೆ ನೋಕಿಯಾ 5.1 Plus ಅಂತಲೇ ಕರೀತಾರೆ. ಸೊ ಇಂಡಿಯಾದಲ್ಲಿ ಇನ್ನು ಈ ಫೋನ್ ಲಾಂಚ್ ಆಗೋದಕ್ಕೆ ಮೊದಲು ಇದ್ರ ಫೀಚರ್ಸ್ ಏನು, ಸ್ಪೆಸಿಫಿಕೇಶನ್ ಏನು, ಹಾಗೆ ಇದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನಿರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಈ ಫೋನ್ ನಾನು ಆಲ್ರೆಡಿ ಹೇಳಿದೆ, ಈ ಫೋನಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಈ ಫೋನಲ್ಲಿ ಫುಲ್ ಡಿಸ್ಪ್ಲೇ ಹಾಗೆ ನೋಚ್ ಕೊಟ್ಟಿದ್ದಾರೆ. ಸೊ ಈಗ ನೀವು ಮಾರ್ಕೆಟಲ್ಲಿ ನೋಡ್ತಿರ್ಬೋದು, ಮೋಸ್ಟ್ ಆಫ್ ದ ಫೋನ್ಸ್ ಎಲ್ಲನೂ ನಿಮಗೆ ನೋಚ್ ಜೊತೆಗೆ ಹಾಗೆ ಫುಲ್ ಡಿಸ್ಪ್ಲೇ ಜೊತೆಗೆ ಬರ್ತಿದೆ. ಸೊ ಇಂಡಿಯಾ ನೋಕಿಯಾ ಕೂಡ ಅದೇ ಟ್ರೆಂಡ್ನ ಫಾಲೋ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದ್ಸರಿ ನೋಕಿಯಾದವರು ಟ್ರೆಂಡ್ ಫಾಲೋ ಮಾಡಿದಿರಾ, ಬೇಸಿಕ್ಕು ಅವರ ಒಂದು ಟ್ರೆಡಿಷ್ನಲ್ ಮೊಬೈಲ್ಸ್ಗೆ ಸ್ಟಿಕ್ ಆನ್ ಆಗಿದ್ದಕ್ಕೆ ಅವ್ರ ಮಾರ್ಕೆಟ್ ಸಂಪೂರ್ಣ ಬಿದ್ದೋಯಿತು. ಸೊ ಆವಾಗಿಂದ ಎಚ್ಚೆತ್ಕೊಂಡ ನೋಕಿಯಾ ಈಗ ಆ ತಪ್ಪನ್ನ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಸೊ ಎಲ್ಲರೂ ಹೇಗೆ ಹೋಗ್ತಿದ್ದಾರೋ, ಯಾವ ಟ್ರೆಂಡ್ನ ಫಾಲೋ ಮಾಡ್ತಾರೋ, ಈ ನೋಕಿಯಾ ಕೂಡ ಅದೇ ಟ್ರೆಂಡ್ನ ಫಾಲೋ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಹಾಗೆ ಇವಾಗ ಈಗ ಚೈನಾದಲ್ಲಿ ಫೋನ್ ಲಾಂಚ್ ಆಗ್ತಿರೋದ್ರಿಂದ ನೋಕಿಯಾ ಎಕ್ಸ್ ಫೈವ್ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ, ಅಥವಾ ನೋಕಿಯಾ 5.1 Plus ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅದರ ಬಿಲ್ಡ್ ಕ್ವಾಲಿಟಿ ಹೇಗಿರುತ್ತೆ ಅಂತ, ಬಿಲ್ಡಲ್ಲಿ ನೀವು ನೋಡಿದ್ರೆ ನಿಮಗೆ ಫ್ರಂಟು ಮತ್ತು ಬ್ಯಾಕಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಗ್ಲಾಸ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಹಾಗೆ ನೀವು ಬಾಡಿ ನೋಡಿದ್ರೆ ನಿಮಗೆ ಪ್ಲಾಸ್ಟಿಕ್ ಬಾಡಿ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಬಾಡಿ ಇದರಲ್ಲಿ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ. ಸೊ ಹಾಗೆ ಈ ಫೋನ್ ನಿಮಗೆ 160 gram ಅಲ್ಲಿ ವೆಯ್ಟ್ ಬರುತ್ತಿದೆ. ಹಾಗೆ ಈ ಫೋನ್ ಡ್ಯುಯಲ್ ಸಿಮ್ ಸಪೋರ್ಟ್ ಮಾಡುತ್ತೆ, ಡ್ಯುಯಲ್ ನ್ಯಾನೋ ಸಿಮ್ ನೀವು ಯೂಸ್ ಮಾಡ್ಬೋದು, ಹಾಗೆ ಡ್ಯುಯಲ್ ಸ್ಟ್ಯಾಂಡ್ ಬೈ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ನೀವು ನೋಡೋದಾದರೆ ನಿಮಗೆ IPS LCD ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಹಾಗೆ ಸ್ಕ್ರೀನ್ ನೋಡಿದ್ರೆ ನೀವು 5.86 inches ಅಲ್ಲಿ ನಿಮಗೆ ಸ್ಕ್ರೀನ್ ಸಿಗ್ತಿದೆ. ಇನ್ನು ಸ್ಕ್ರೀನ್ ರೆಸೊಲ್ಯೂಷನ್ ನೀವು ನೋಡಿದ್ರೆ 720x1520 pixels ಅಲ್ಲಿ ಫೋನ್ ನಿಮ್ಗೆ ಸಿಗ್ತಿದೆ. ಹಾಗೆ ಪಿಕ್ಸೆಲ್ ಡೆನ್ಸಿಟಿ ನೀವು ನೋಡಿದ್ರೆ 287 ಪಿಕ್ಸೆಲ್ ಡೆನ್ಸಿಟಿ ಕೂಡ ನಿಮಗೆ ಇದು ಸಿಗ್ತಿದೆ. ಹಾಗೆ ಈ ಫೋನ್ ಮಲ್ಟಿ ಟಚ್ ಕೂಡ ಇದು ಸಪೋರ್ಟ್ ಮಾಡೋದು. ಇನ್ನು ಫ್ರೆಂಡ್, ಈ ಫೋನ್ನ ಪ್ಲಾಟ್ಫಾರ್ಮ್ ಬಗ್ಗೆ ನೀವು ನೋಡಿದ್ರೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬಂದು Android 8.1 ಲೇಟೆಸ್ಟ್ ವರ್ಷನ್ ಓರಿಯೋ ನಿಮಗೆ ಬಾಕ್ಸ್ ಜೊತೆನಲ್ಲೇ ಕೊಟ್ಟಿದ್ದಾರೆ. ಹಾಗೆ ಇದರ ಚಿಪ್ಸೆಟ್ ನೀವು ನೋಡಿದ್ರೆ ಮೀಡಿಯಾ ಟೆಕ್ ಹೀಲಿಯೋ P60 ಚಿಪ್ಸೆಟ್ ಈ ಫೋನಲ್ಲಿ ನೀವು ನೋಡ್ಬೋದು. ಹಾಗೆ ಇದರ ಪ್ರೊಸೆಸರ್ ನೋಡಿದ್ರೆ ನೀವು ಆಕ್ಟೋಕೋರ್ನ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರ ಗ್ರಾಫಿಕ್ಸ್ ಕಾರ್ಡ್ ಅಥವಾ GPU ನೀವು ನೋಡಿದ್ರೆ G72 GPU ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್, ಈ ಫೋನ್ನ ಮೆಮೊರಿ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಎರಡು ವೇರಿಯಂಟ್ಸ್ ಕೊಟ್ಟಿದ್ದಾರೆ, ಒಂದು 3GB ಹಾಗೆ ಇನ್ನೊಂದು 4GB. 3GB ವೇರಿಯಂಟ್ಸಲ್ಲಿ ನಿಮಗೆ 32GB ಇಂಟರ್ನಲ್ ಮೆಮೊರಿ ಸಿಗಿದ್ರೆ, 4GBನಲ್ಲಿ ನಿಮಗೆ 64GBನ ಇಂಟರ್ನಲ್ ಮೆಮೊರಿ ಸಿಗ್ತಿದೆ. ಹಾಗೆ ಎಕ್ಸ್ಟರ್ನಲ್ ಮೆಮೊರಿನ ನೀವು ಅಪ್ ಟು 256GB ವರೆಗೂ ಎಕ್ಸ್ಪ್ಯಾಂಡ್ ಕೂಡ ಈ ಫೋನಲ್ಲಿ ಮಾಡ್ಬೋದು. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದ್ರೆ ನಿಮಗೆ ಇಲ್ಲಿ ಡ್ಯುಯಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 13MP ಮತ್ತು 5MP ಡ್ಯುಯಲ್ ಕ್ಯಾಮ್ರಾ ಈ ಫೋನಲ್ಲಿ ನೋಡ್ಬೋದು. ಹಾಗೆ ಡೆಪ್ ಸೆನ್ಸರ್ ಕೂಡ ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಆಟೋ ಫೋಕಸ್, LED ಫ್ಲಾಶ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಈ ಫೋನಲ್ಲಿ 4K ವಿಡಿಯೋಸ್ನ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹಾಗೆ ಫುಲ್ HD ವಿಡಿಯೋಸ್ನ ನೀವು ಆರಾಮಾಗಿ ಶೂಟ್ ಮಾಡ್ಬೋದು. ಸೆಕೆಂಡ್ರಿ ಕ್ಯಾಮ್ರಾ ಬಗ್ಗೆ ನೀವು ನೋಡೋದಾದರೆ ನಿಮಗೆ 8MP ಕ್ಯಾಮ್ರಾ ಕೊಟ್ಟಿದ್ದಾರೆ, 2.2 aperture ಜೊತೆಗೆ. ಇನ್ನು ಈ ಫೋನಲ್ಲಿ ಕಾಮನ್ ಆಗಿ ಏನಿದೆ ಅಂತ ನೀವು ನೋಡಿದ್ರೆ ನಿಮಗೆ ವೈಫೈ, ಬ್ಲೂಟೂತ್, FM ರೇಡಿಯೋ, GPS, ಹಾಗೆ USB ರಿವರ್ಸಬಲ್ ಸಿ ಟೈಪ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇನ್ನು ಈ ಫೋನಲ್ಲಿ ನೀವು ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ನೀವು ನೋಡೋದಾದರೆ ನಿಮಗೆ ರೇರ್ ಮೌಂಟೆಡಲ್ಲಿ ಕೊಟ್ಟಿದ್ದಾರೆ, ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ. ಸೊ ಹಾಗೆ ಇದರ ಬ್ಯಾಟ್ರಿ ಬಗ್ಗೆ ನೀವು ನೋಡೋದಾದರೆ ನಿಮಗೆ 3060mAh ಬ್ಯಾಟ್ರಿನ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಬಂದು ನೋಕಿಯಾ ಎಕ್ಸ್ ಫೈವ್ ಅಥವಾ ನೋಕಿಯಾ 5.1X ಫ್ಯೂಚರ್ ಸ್ಪೆಸಿಫಿಕೇಶನ್ ಆಗಿತ್ತು. ಇನ್ನು ಇದರ ಪ್ರೈಸಿಂಗ್ ಬಗ್ಗೆ ನಾವು ನೋಡೋದಾದರೆ ಇಂಡಿಯಾದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ, ಲಾಂಚ್ ಆದಾಗ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದು 18,990 ಆಗಿರ್ಬೋದು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ 3GB ಹಾಗೆ 4GB ಎರಡು ವೇರಿಯಂಟ್ಸ್ ಇರೋದ್ರಿಂದ ಪ್ರೈಸ್ ಕೂಡ ವೇರಿ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟಲ್ಲಿ ಅಗ್ರೆಸಿವ್ ಆಗಿ ಪ್ರೈಸ್ನ ಲಾಂಚ್ ಅಗ್ರೆಸಿವ್ ಆಗಿರುವಂಥ ಪ್ರೈಸ್ ಇಟ್ಟರೆನೇ ಇಂಡಿಯನ್ ಮಾರ್ಕೆಟಲ್ಲಿ ಓಡೋದು ಅಂತ ನೋಕಿಯಾದವ್ರು ತಿಳ್ಕೋಬೇಕು. ಯಾಕೆಂದರೆ ಜಾಮಿ, ಏಸೂಸ್ ಎಲ್ಲರೂ ತಿಳ್ಕೊಂಡಿದ್ದಾರೆ, ಈಗ ಎಲ್ಲರೂ ಅದೇ ಟ್ರೆಂಡ್ನ ಫಾಲೋ ಮಾಡ್ತಿದ್ದಾರೆ. ಸೊ ಪ್ರೈಸಿಂಗಲ್ಲಿ ಕೂಡ ಯಾವಾಗಲೂ ಅಗ್ರೆಸಿವ್ ಆಗಿ ಹಾಗೆ ಬಜೆಟ್ ಫೋನ್ನ ಇವರು ಲಾಂಚ್ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಹೊಸ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.